नमस्ते समस्त अकाउंटेंसी विद्यार्थिगळे, नानु शिवराज नांदिनी। सो नन्न ओंदु अकाउंटेंसी कर्नाटक क्लास गे निमगेल्लरिगू स्वागत। इवत्तिन ओंदु इंपार्टेंट टापिक ना निमगे हेळ्कोड्ता इदिनि, AS 26 गुडविल ट्रीटमेंट बग्गे निमगे हेळ्कोड्ता इदिनि। सो आल्मोस्ट एल्लरिगू भाळ यूस्फुल आगुवंत वीडियो इदु। सो दयविट्टु वाच् माडि, कोने तनक वाच् माडि, अदे रीति लाइक कूड कोडि, कमेंट कूड माडि। निमगे एनादरू अंडर्स्टैंड आगलिल्ल अंद्रे ननगे वाट्सप् मुखांतर नीवु ಕೇಳ್ಬೋದು। ಸೊ ಏನಾದರೂ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇರುವಂಥ ವಿಷಯಗಳನ್ನ ಕೇಳ್ಬೋದು, ಅಥವಾ ನಿಮಗೇನಾದರೂ ತಿಳಿದೇ ಇರುವಂಥ ಟಾಪಿಕ್ ಬಗ್ಗೆ ತಿಳ್ಕೊಬೋದು। ಸೊ ಬನ್ನಿ ವಿದ್ಯಾರ್ಥಿಗಳು, ಹಾಗಾದರೆ AS 26 ಅಂದರೆ ಏನು, AS 26 ಅಂದರೆ ಏನು, ಗುಡ್ವಿಲ್ ಟ್ರೀಟ್ಮೆಂಟ್ ಅಂದರೆ ಏನು, ಯಾವ ಥರ ಇರುತ್ತೆ, ಹಾಗಾದರೆ ಏನಿದು ಗುಡ್ವಿಲ್ ಟ್ರೀಟ್ಮೆಂಟ್, AS 26 ಅಂದರೆ ಏನು, ಭಾಳ ಒಂದು ಕ್ವಶನ್ ಪೇಪರಲ್ಲಿ ನೋಡಿರ್ತೀರಾ ಇದೇ ವರ್ಷ 2021. ಸೊ ನಿಮಗೆ ಸಿಲೆಬಸ್ ಸ್ವಲ್ಪ ಚೇಂಜಸ್ ಆಗಿದ್ದ ಕಾರಣಕ್ಕಾಗಿ ಈ ಒಂದು ಇಂಟ್ರೊಡಕ್ಷನ್ನ ಮಾಡಿದ್ದಾರೆ NCERT ಸಿಲೆಬಸ್ ಅವರು। ಸೊ ಕರ್ನಾಟಕದ ಎಲ್ಲ ಸ್ಟೂಡೆಂಟ್ಸ್ಗೂ ಈ ಒಂದು ಇನ್ಫಾರ್ಮೇಷನ್ ಮುಟ್ಲಿ ಅಂತ ಹೇಳ್ತಾ ಇದ್ದೀನಿ। ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ। ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ಬೇಗ ಲೇಟ್ ಮಾಡದೇ ಬೇಡ, ಸೊ ಬೇಗ ಬೇಗ ಈ ಒಂದು ವಿಡಿಯೋ ಬಗ್ಗೆ ತಿಳ್ಕೊಂಬಿಡೋಣ। ಸೊ ಇಲ್ಲಿ ಏನಿರುತ್ತೆ ಅಂದರೆ, ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಯಾವುದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂತ ಏನಿದೆಯಲ್ಲ ಆ ಒಂದು ಬೋರ್ಡಿಂದ, ಇಂಡಿಯನ್, ನೋಡಿ, ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, IAS, ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಏನಿದೆಯಲ್ಲ, ಇಂಡಿಯನ್ IAS 26, ಇವರಿಂದ ಒಂದು ಇನ್ಫಾರ್ಮೇಷನ್ನ ಕೊಡ್ತಾರೆ। ಯಾವುದ್ರ ಮೇಲೆ ಕೊಡ್ತಾರಪ್ಪ ಅಂದರೆ, ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಒಂದು ಇನ್ಫಾರ್ಮೇಷನ್ನ ಕೊಡ್ತಾರೆ, ಯಾವಾಗಪ್ಪ ಅಂದರೆ ಒಂದು ಇಂಟ್ಯಾಂಜಿಬಲ್ ಅಸೆಟ್ ಮೇಲೆ, ಯಾವುದು ಒಂದು ಇಂಟ್ಯಾಂಜಿಬಲ್ ಅಸೆಟ್ ಮೇಲೆ। ಸೊ ಆ ಇಂಟ್ಯಾಂಜಿಬಲ್ ಅಸೆಟ್ ಯಾವುದೂ ಆಗಿರ್ಬೋದು, ಸೊ ಇಂಟ್ಯಾಂಜಿಬಲ್ ಅಸೆಟ್ ಬಗ್ಗೆ ಹೇಳ್ತಾರೆ। ಇಂಟ್ಯಾಂಜಿಬಲ್ ಅಸೆಟ್ ಹೆಂಗಿರುತ್ತೆ, ಯಾವ ಥರ ಇರುತ್ತೆ, ಅಡ್ಮಿಷನ್ ಆಗಬೇಕಾದ್ರೆ, ರಿಟೈರ್ಮೆಂಟ್ ಆಗಿದ್ರೆ, ಅದೇ ರೀತಿ ಡೆತ್ ಆಗಬೇಕಾದ್ರೆ ಇಂಟ್ಯಾಂಜಿಬಲ್ ಅಸೆಟ್ನ ಯಾವ ರೀತಿ ನಾವು ಟ್ರೀಟ್ ಮಾಡಬೇಕು ಅನ್ನೋ ಇನ್ಫಾರ್ಮೇಷನ್ನ ಇಲ್ಲಿ ಹೇಳ್ಕೊಡ್ತಾರೆ, ಬನ್ನಿ ಹಾಗಾದರೆ। ಸೊ ಫಸ್ಟು ಇಂಟ್ಯಾಂಜಿಬಲ್ ಅಸೆಟ್ ಬಗ್ಗೆ ತಿಳ್ಕೊಳ್ಳೋಣ, ಆಮೇಲೆ ಅಡ್ಮಿಷನ್ ಬಗ್ಗೆ ಹೋಗೋಣ। ಸೊ ಬನ್ನಿ ವಿದ್ಯಾರ್ಥಿಗಳೇ, ಹಾಗಾದರೆ ಇಂಟ್ಯಾಂಜಿಬಲ್ ಅಸೆಟ್ ಬರ್ಕೊಂಡ್ರೆ ತುಂಬ ಒಳ್ಳೆಯದು। ಸೊ ಇಂಟ್ಯಾಂಜಿಬಲ್ ಅಸೆಟ್ ಅಂದರೆ ನಿಮ್ಗೆ ಗೊತ್ತು, ಇಂಟ್ಯಾಂಜಿಬಲ್ ಅಸೆಟ್ ಅಂದರೆ ಆಲ್ರೆಡಿ PUC ಫಸ್ಟ್ ಇಯರ್ಲೆಲ್ಲ ತಿಳ್ಕೊಂಡಿರ್ತೀರಾ, ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ಇಂಟ್ಯಾಂಜಿಬಲ್ ಅಸೆಟ್ ಅಂತ। ಆದರೂ ನಾನು ಒಂದ್ಸರಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ಇಂಟ್ಯಾಂಜಿಬಲ್ ಅಸೆಟ್ ಅಂದರೆ ಏನು। ಹಾಗಾದರೆ ಬನ್ನಿ ಒಂದು ಇಂಟ್ಯಾಂಜಿಬಲ್ ಅಸೆಟ್ನ ಮೀನಿಂಗ್ನ ನೋಡ್ಕೊಳ್ಳೋಣ। ನೋಡಿ, ಈ ಥರ ಮೀನಿಂಗ್ ಇದೆ, ಆ್ಯಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇಂಟ್ಯಾಂಜಿಬಲ್ ಅಸೆಟ್ ಆ್ಯಸ್ AS 26 ಡಿಫೈನ್ಡ್ ಆ್ಯಸ್ ಆ್ಯನ್ ಐಡೆಂಟಿಫಿಯೇಬಲ್ ನಾನ್ ಮಾನಿಟರಿ ವಿಥೌಟ್ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ಹೆಲ್ಡ್ ಫಾರ್ ಯೂಸ್ ಇನ್ ದಿ ಪ್ರೊಡಕ್ಷನ್ ಆರ್ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವೀಸಸ್ ಫಾರ್ ರೆಂಟಲ್ ಟು ಅದರ್ಸ್ ಫಾರ್ ಅಡ್ಮಿನಿಸ್ಟ್ರೇಟಿವ್ ಪರ್ಪಸಸ್। ಸೊ ಈ ರೀತಿ ಒಂದು ಮೀನಿಂಗ್ನ ಕೊಟ್ಟಿದ್ದಾರೆ, ಏನೇನಿದೆ ನೋಡೋಣ। ಸೊ ಬನ್ನಿ ವಿದ್ಯಾರ್ಥಿಗಳೇ, ಹಾಗಾದರೆ ನೋಡಿ ಕನ್ನಡದಲ್ಲಿ ಹೇಳ್ತೀನಿ, ಆ್ಯಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಪ್ರಕಾರ ಇಂಟ್ಯಾಂಜಿಬಲ್ ಅಸೆಟ್ AS 26 ಪ್ರಕಾರ ಇಂಟ್ಯಾಂಜಿಬಲ್ ಅಸೆಟ್ ಅಂದ್ರೂ ಐಡೆಂಟಿಫಿಯೇಬಲ್, ಐಡೆಂಟಿಫಿಯೇಬಲ್ ಅಂದರೆ ಗುರುತಿಸಲ್ಪಡುವ ನಾನ್ ಮಾನಿಟರಿ, ಮಾನಿಟರಿ ಮಾಡದೇ ಇರುವಂಥ ನಾನ್ ಮಾನಿಟರಿ ಮಾಡದೇ ಇರುವಂಥ ವಿಥೌಟ್ ಫಿಸಿಕಲ್ ಎಕ್ಸ್ಟೆನ್ಸ್, ಯಾವುದೇ ರೀತಿ ಅದಕ್ಕೆ ಅಸ್ತಿತ್ವ ಇಲ್ಲ, ಅದು ಯಾರಿಗೂ ಕಾಣಿಸಲ್ಲ, ಬಟ್ ಹೆಲ್ಡ್ ಫಾರ್ ಯೂಸ್ ಇನ್ ಪ್ರೊಡಕ್ಷನ್, ಅದನ್ನು ಪ್ರೊಡಕ್ಷನ್ಗೋಸ್ಕರ ಯೂಸ್ ಮಾಡ್ತಾರೆ, ಸಪ್ಲೈ ಆಫ್ ಗೂಡ್ಸು ಮತ್ತು ಸರ್ವಿಸ್ಗೋಸ್ಕರ ಯೂಸ್ ಮಾಡ್ತಾರೆ, ಮತ್ತು ಅದನ್ನು ಇನ್ನೊಬ್ಬರಿಗೆ ರೆಂಟಲ್ ಕೂಡ ಕೊಡ್ಬೋದು, ಆ ಒಂದು ವಸ್ತುನ ಇನ್ನೊಬ್ಬರಿಗೆ ರೆಂಟಲ್ ಕೂಡ ಅದನ್ನು ಕೊಡ್ಬೋದು, ಫಾರ್ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ ಕೂಡ ಯೂಸ್ ಮಾಡ್ಬೋದು, ರೆಂಟಲ್ ಕೂಡ ಕೊಡ್ಬೋದು ಅಥವಾ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ ಕೂಡ ಯೂಸ್ ಮಾಡ್ಬೋದು। ಸೊ ನಿಮ್ಗೆ ಗೊತ್ತು ಇಂಟ್ಯಾಂಜಿಬಲ್ ಅಸೆಟ್ ಅಂದರೆ ಏನು, ಅದು ಕಣ್ಣಿಗೆ ಕಾಣಲ್ಲ, ಅದೇ ರೀತಿ ಯಾರ ಕೈಗೂ ಸಿಗಲ್ಲ, ಅದೇ ರೀತಿ ಅದು ಒಂದು ಇದೆ, ಅದು ಎಕ್ಸಿಸ್ಟೆನ್ಸಲ್ಲಿದೆ, ಐಡೆಂಟಿಫೈ ಮಾಡ್ಬೋದು, ಬಟ್ ಯಾವುದೇ ರೀತಿಯ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇಲ್ಲ ಅಂತ ಹೇಳುವಂಥ AS 26 ಹೇಳುತ್ತೆ। ಸೊ ಹಾಗಂದ್ರೆ ಏನು, ನಾವು ಒಂದು ಸ್ವಲ್ಪ ಎಕ್ಸಾಂಪಲ್ ಮುಖಾಂತರ ನೋಡೋಣ, ಎಕ್ಸಾಂಪಲ್ ಬಂದು ನೋಡೋಣ, ಹಾಗಾದರೆ ಬನ್ನಿ ವಿದ್ಯಾರ್ಥಿ ಎಕ್ಸಾಂಪಲ್ ನೋಡೋಣ, ಒಂದು ಎಕ್ಸಾಂಪಲ್ ಕೊಡ್ತೀನಿ। ಏನು ಎಕ್ಸಾಂಪಲ್ ಅಂದರೆ ನೋಡಿ, ಒಂದು ಬ್ರ್ಯಾಂಡ್ ಹೇಳ್ತೀನಿ, ಏನಪ್ಪ ಅಂದರೆ ಒಂದು ಬ್ರ್ಯಾಂಡ್ ಇದೆ, ಒಂದು ಫೋನ್ ಇದೆ, ಇಲ್ಲೂ ಕೂಡ ಒಂದು ಫೋನ್ ಇದೆ।
ಸೊ ಈ ಎರಡು ಫೋನ್ಗಳಿಗೆ ಒಂದೊಂದು ಹೆಸರು ಕೊಡ್ತೀನಿ. ಹೌದಾ? ಸೊ ಇದರ ಫೀಚರ್ಸ್ಗಳನ್ನ ಕೊಡ್ತೀನಿ. ಇದು 6 GB RAM, 6 GB RAM, ಓಕೆ 6 GB RAM. ಇದು ಕೂಡ 6 GB RAM ಇರುತ್ತೆ, 128 GB ಹಾರ್ಡ್ ಡಿಸ್ಕ್ ಇರುತ್ತೆ, ಅಂದರೆ ಸ್ಟೋರೇಜ್ ಡಿವೈಸ್ ಇರುತ್ತೆ, ಸ್ಟೋರೇಜ್ ಇರುತ್ತೆ 128 GB, ಅದೇ ರೀತಿ 128 GB ಸ್ಟೋರೇಜ್ ಇರುತ್ತೆ. ಸೊ ಇದರ ಹೆಸರು ಆ್ಯಪಲ್, ಆ್ಯಪಲ್. ಆಮೇಲೆ ಇದರ ಹೆಸರು ಯಾವುದಪ್ಪ ಅಂದರೆ ರೆಡ್ಮಿ. ಓಕೆ, ಇವಾಗ ಈ ಒಂದು ಫೋನಿನ ಬೆಲೆ, ಆಮೇಲೆ ಈ ಒಂದು ಫೋನಿನ ಬೆಲೆ ಹೇಳ್ತಾ ಇದ್ದೀನಿ ನೋಡಿ. ಈ ಒಂದೆರಡು ಫೋನಿನ ಬೆಲೆ 10,000 ರುಪೀಸ್ ಇದೆ. ಎಷ್ಟಿದೆ? 10,000 ರುಪೀಸ್ ಇದೆ. ಎಕ್ಸಾಂಪ್ಲಿಗೆ ತೊಗೊಳ್ತಾ ಇದ್ದೀನಿ ಅಷ್ಟೇ, ಸಿಂಪಲ್ ತಿಳ್ಕೊಳ್ಳಿ. ಈ ಒಂದು ಫೋನಿನ ಕೂಡ ಬೆಲೆ ಕೂಡ 10,000 ಇದೆ. ಸೊ ಮಾರ್ಕೆಟಿಗೆ ಬಂದಾಗ ಎರಡು ಫೋನು ಸೇಮ್ ಡೇಟಿಗೆ, ಸೇಮ್ ಒಂದು ಬೆಲೆಗೆ, ಸೇಮ್ ಫೀಚರ್ನೊಂದಿಗೆ ಮಾರ್ಕೆಟಿಗೆ ಬಂತು. ಮಾರ್ಕೆಟ್ ಮೀನ್ಸ್ ನಿಮ್ಮ ಒಂದು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ ಅಂತ ಒಂದು ಇನ್ಫಾರ್ಮೇಷನ್ ಬಂದಾಗ ನೀವು ಹೇಳಿ ಯಾವ ಫೋನನ್ನು ಜನ ತೊಗೊಳ್ತಾರೆ, ಜಾಸ್ತಿ ತೊಗೊಳೋದು ಯಾವ ಫೋನು, ನಿಮ್ಗೆ ಗೊತ್ತು ಆ ಬ್ರ್ಯಾಂಡ್ ಯಾವುದಂತ. ಸೊ ನನ್ನ ಪ್ರಕಾರ ನಾನು ಹೇಳ್ತೀನಿ, ನಿಮ್ಮ ಪ್ರಕಾರ ನೀವು ಹೇಳ್ತಾ ಇದ್ದೀರಾ ನಂಗೆ ಗೊತ್ತು, ಮನಸ್ಸಲ್ಲಿ ಹೇಳ್ತಾ ಇದ್ದೀರಾ. ಸೊ ಅದನ್ನ ಮುಂದೆ ಹೇಳ್ತಿದ್ದೀನಿ ನೋಡಿ, ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇವಾಗ. ಸೊ ನೀವು ಹೇಳ್ತಿದ್ದಾರೆ ಯಾವುದಪ್ಪ ಅಂದರೆ ಸರ್ ಆ್ಯಪಲ್ ತೊಗೊಳ್ತಾರೆ. ಸೊ ನೀವೇ ಹೇಳಿದ್ರಿ ಸರ್ ಆ್ಯಪಲ್ ತೊಗೊಳ್ತಾರೆ, ಯಾಕಂದರೆ 6 GB RAM ಇದೆ, 128 ಇದೆ, 6 GB RAM, 128, ರೆಡ್ಮಿ ಅಂತ ಹೆಸರಿದೆ, ಆ್ಯಪಲ್ ಅಂತ ಹೆಸರಿದೆ. ಸೇಮ್ ಫೀಚರ್ಸ್, ಸೇಮ್ ಕಲರ್, ಸೇಮ್ ಎಲ್ಲ ಸೇಮ್ ಟು ಸೇಮ್ ಇದೆ, ಆದರೂ ಜನ ಆ್ಯಪಲ್ನ ಜಾಸ್ತಿ ತೊಗೊಳ್ತಾರೆ. ಯಾಕೆ ತೊಗೊಳ್ತಾರೆ? ಅದಕ್ಕೊಂದೇನೋ ರೀಸನ್ ಇರ್ಬೋದಲ್ಲ. ಸೊ ರೀಸನ್ ಇರ್ಬೋದು, ನಿಮಗೆ ಗೊತ್ತು ಆ ರೀಸನ್ ಏನಪ್ಪ ಅಂದರೆ ದಟ್ ಈಸ್ ಗುಡ್ ವಿಲ್. ಏನು ಗುಡ್ ವಿಲ್? ಜನ ಏನು ಅನ್ಕೋತಾರೋ ಗೊತ್ತಿಲ್ಲ, ಬಟ್ ಆ್ಯಪಲ್ನೇ ಜಾಸ್ತಿ ತೊಗೊಳ್ತಾರೆ. ಅದೊಂದು ಬ್ರ್ಯಾಂಡ್, ಬ್ರ್ಯಾಂಡ್ ಆಗಿದೆ. ಸೊ ಎಲ್ಲರ ಹೆಸರು ಎಲ್ಲರ ಬಾಯಲ್ಲಿ ಬರೋದು ಆ್ಯಪಲ್ ಫೋನ್, ಆ್ಯಪಲ್ ಫೋನ್, ಆ್ಯಪಲ್ ಫೋನ್. ಸೊ ಗುಡ್ ವಿಲ್, ಒಳ್ಳೆಯ ಹೆಸರಿದೆ ಆ್ಯಪಲ್ ಫೋನ್ಗಿದೆ, ಒಳ್ಳೆಯ ಹೆಸರಿದೆ. ಸೊ ಇವಾಗ ಹೇಳಿ, ಆ ಹೆಸರು ಅನ್ನೋದು ಏನಾದರೂ ವಸ್ತು ಇದೆಯಾ? ಆ ಹೆಸರು ಅನ್ನೋದು ಏನಾದರೂ ವಸ್ತು ಇದೆಯಾ? ವಸ್ತು ಇಲ್ಲ. ನಾನ್ ಮಾನಿಟ್ರಿ, ಮಾನಿಟ್ರಿ ಮಾಡದೇ ಬರೋದಂಥದ್ದು, ವಿತೌಟ್ ಫಿಸಿಕಲ್ ಎಕ್ಸಿಸ್ಟೆನ್ಸ್, ಅದಕ್ಕೆ ಯಾವುದೇ ರೀತಿ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇಲ್ಲ, ಬಟ್ ಅದನ್ನು ಯೂಸ್ ಮಾಡ್ತಾರೆ. ಅದನ್ನೇನು ಮಾಡ್ತಾರೆ? ಬಟ್ ಅದನ್ನು ಯೂಸ್ ಮಾಡ್ತಾರೆ ಪ್ರೊಡಕ್ಷನ್ಗೆ ಮತ್ತು ಸಪ್ಲೈ ಆಫ್ ಗುಡ್ ಸರ್ವಿಸ್ಗೆ. ಇಲ್ಲಿ ಆ್ಯಪಲ್ ಅನ್ನೋದು ಏನಾಯಿತು? ಸೇಲ್ ಆಯಿತು. ಹೌದು, ಇಲ್ಲಿ ಸಪ್ಲೈ ಮಾಡ್ತಿದ್ದಾರೆ. ಯಾವುದ್ರ ಹೆಸರು ಮೇಲೆ? ಆ್ಯಪಲ್ ಮೇಲೆ ಹೆಸರು ಸಪ್ಲೈ ಮಾಡಿದೆ. ಸರ್ವಿಸಸ್ ಫಾರ್ ರೆಂಟಲ್ ಟು ಅದರ್ಸ್. ಈ ಒಂದು ಹೆಸರನ್ನು ಇನ್ನೊಬ್ಬರಿಗೆ ಬಿಟ್ಕೊಟ್ರೆ ಅದು ರೆಂಟಲ್ ಟು ಆಗುತ್ತೆ, ರೆಂಟಲ್ ಟು ಅದರ್ಸ್. ಅದೇ ರೀತಿ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್, ನಮಗೋಸ್ಕರ ಯೂಸ್ ಮಾಡೋದು ಅಂದರೆ ಆಫೀಸ್ಗೋಸ್ಕರ ಇದನ್ನು ಯೂಸ್ ಮಾಡಬಾರ್ದು, ಯೂಸ್ ಮಾಡಬಹುದು. ಸೊ ಗೊತ್ತಾಗುತ್ತಲ್ಲ, ಗುಡ್ವಿಲ್ ಇಂದ ಏನಾಗುತ್ತೆ? ಗುಡ್ವಿಲ್ ಇಂದ ಜಾಸ್ತಿ ಸೇಲ್ ಆಗುತ್ತೆ. ಜಾಸ್ತಿ ಸೇಲ್ ಆಗೋದ್ರಿಂದ ಏನಾಗುತ್ತೆಪ್ಪ ಅಂದರೆ, ಸೇಲ್ ಜಾಸ್ತಿ ಆಗೋದ್ರಿಂದ ನೆಕ್ಸ್ಟ್ ಏನಾಗುತ್ತೆ? ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ಯಾವುದ್ರ ಮುಖಾಂತರ? ಎಲ್ಲ ಗುಡ್ವಿಲ್ ಮುಖಾಂತರ. ಒಳ್ಳೆಯ ಹೆಸರಿದ್ರೆ ಯಾವುದೇ ಬ್ರ್ಯಾಂಡ್ ಮಾರ್ಕೆಟಲ್ಲಿ ಜಾಸ್ತಿ ಹೊತ್ತು ಉಳ್ಕೊಳ್ಳಲ್ಲ. ಸೊ ಅವಾಗ ಬೇಗ 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 ಸೇಲ್ ಆಗಿಬಿಡುತ್ತೆ. ಸೊ ಇದು AS26. ಸೊ ಅದಕ್ಕೆ ಈ ಮೀನಿಂಗ್ ಕೊಟ್ಟಿದ್ದಾರೆ. ಒಂದು ಚಿಕ್ಕ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಇದೇ ನಿಮಗೆ ಎಕ್ಸಾಮಿಗೆ ಬರಲ್ಲ, ಒಂದು ಚಿಕ್ಕ ಎಕ್ಸಾಂಪಲ್ AS26 ಪ್ರಕಾರ. ಹಾಗಾದರೆ ಸರ್ ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀರಾ ನಮಗೆ? ಸೊ ನಮಗೆ ಎಕ್ಸಾಮ್ಗೆ ಏನು ಯೂಸ್ ಆಗುತ್ತೆ ಇದರಿಂದ? ಯೂಸ್ ಆಗುತ್ತೆ. ಸೊ AS26 ಯೂಸ್ ಆಗುತ್ತೆ. AS26 ಪ್ರಕಾರನೇ ಮುಂದೆ ನಿಮಗೆ ಎಲ್ಲ ಬಿಡಿಸ್ತೀನಿ. AS26 ಏನಾಗುತ್ತಪ್ಪ ಅಂದರೆ, ಗುಡ್ವಿಲ್ ಟ್ರೀಟ್ಮೆಂಟ್ನ ಮಾಡಿ, ಗುಡ್ವಿಲ್ ಟ್ರೀಟ್ಮೆಂಟ್ನ ಯಾವ ರೀತಿ ಮಾಡಬೇಕು. ಸೊ ಗುಡ್ವಿಲ್ ಟ್ರೀಟ್ಮೆಂಟ್ ಅನ್ನೋದಕ್ಕಿಂತ ಮುಂಚೆ ಇಂಟ್ಯಾಂಜಿಬಲ್ ಅಸೆಟ್ ಅಂದರೆ ತಿಳ್ಕೊಂಡ್ವಿ. AS26 ಏನಾಗುತ್ತೆ? ಇಂಟ್ಯಾಂಜಿಬಲ್ ಅಸೆಟನ್ನು ಯಾವ ರೀತಿ ರೆಕಾರ್ಡ್ ಮಾಡಬೇಕು. ಈಗ ರೆಕಾರ್ಡ್ ಮಾಡೋದು ಹೆಂಗೆ? ಗುಡ್ವಿಲ್ನ ರೆಕಾರ್ಡ್ ಮಾಡೋದು ಹೆಂಗೆ? ಸೊ ನಿಮಗೆ ಗುಡ್ವಿಲ್ ಅನ್ನೋದು ಗೊತ್ತಾಯಿತು. ಗುಡ್ವಿಲ್ ಅನ್ನೋದೇನು ಒಳ್ಳೆಯ ಹೆಸರು, ಅದರಿಂದ ನಮಗೆ ಜಾಸ್ತಿ ಪ್ರಾಫಿಟ್ ಇದೆ. ಸೊ ಇದರಿಂದ ಮುಂದೆ ಏನಾಗುತ್ತೆ? ಸೊ ಇವಾಗ ನೋಡಿ, ನೆಕ್ಸ್ಟ್ ಓಪನ್ ಆಗಿದ್ರೆ ಬನ್ನಿ ವಿದ್ಯಾರ್ಥಿ, ನೆಕ್ಸ್ಟ್ ಓಪನ್. ಇಬ್ಬರು ಜನ ಪಾರ್ಟ್ನರ್ಸ್ ಇದ್ದಾರೆ, ಹೌದಾ, ಎ ಆ್ಯಂಡ್ ಬಿ. ಇನ್ನು ಮೂರನೇ ವ್ಯಕ್ತಿ ಯಾರು? ಸಿ ಅಂತ ವ್ಯಕ್ತಿ ಇದ್ದಾನೆ. ಇವನು 5 lakh rupees ಅಮೌಂಟ್ ಹಾಕಿದ್ದಾನೆ, ಇವನು 5 lakh rupees ಅಮೌಂಟ್ ಹಾಕಿದ್ದಾನೆ. ಸಿ ಅನ್ನೋ ವ್ಯಕ್ತಿ ಕೂಡ, ನಾನು ಕೂಡ 5 lakh ಅಮೌಂಟ್ ಹಾಕಿ ನಿಮ್ಮ ಬಿಸ್ನೆಸ್ಗೆ ಬರ್ತೀನಿ, ನನಗೂ ಕೂಡ ಪರ್ಮಿಷನ್ ಕೊಡಿ ನಿಮ್ಮ ಬಿಸ್ನೆಸ್ಗೆ ಬರೋಕ್ಕೆ ಅಂತ ಸಿ ಅನ್ನೋ ವ್ಯಕ್ತಿಗೆ ಇವರಿಗೆ ರಿಕ್ವೆಸ್ಟ್ ಮಾಡ್ತಾನೆ. ಸೊ ಇಬ್ಬರು ಜನ ಏನು ಮಾಡಿದ್ದಾರೆ, ಯೋಚನೆ ಮಾಡಿಬಿಟ್ಟು, ಆಯ್ತಪ್ಪ ನೀನು ಬರ್ಬೋದು,
ಬರ್ಬೋದು. ನೀನು ಕೂಡ ನಮ್ಮ ಬಿಸ್ನೆಸ್ಸಿಗೆ ಬಂದರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ, ನಮ್ಮ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆಗುತ್ತೆ, ನಮ್ಮ ಬಿಸ್ನೆಸ್ ಒಳ್ಳೆಯ ರೀತಿಯಲ್ಲಿ ಮುಂದೆ ಹೋಗುತ್ತೆ, ನಿನ್ನ ಐಡಿಯಾಗಳು ನನಗೂ ಸಿಗುತ್ತೆ, ನಮ್ಮ ಐಡಿಯಾಗಳು ನಿಮಗೂ ಸಿಗುತ್ತೆ. ಸೊ ನಾವು ಒಟ್ಟಾಗಿ ಸೇರಿ ಒಂದು ಬಿಸ್ನೆಸ್ನ ದೊಡ್ಡ ಪ್ರಮಾಣ ಮಟ್ಟದಲ್ಲಿ ಹೋಗೋಣ ಅಂತ ಮೂರು ಜನ ಮಾತಾಡ್ಕೊಳ್ತಾರೆ. ಓಕೆ, ಇವಾಗ ಸಿಚುವೇಶನ್ ನೋಡಿ. ಸಿ ಅನ್ನೋ ವ್ಯಕ್ತಿ ಇಲ್ಲಿ ಬರಬೇಕಾದ್ರೆ ಎ ಮತ್ತು ಬಿ ಏನಂತಾರೆ, 5 ಲಕ್ಷ ಕೊಡು ನಮ್ಮ ಜೊತೆಗೆ, ನಾವೆಷ್ಟು 5 ಲ್ಯಾಕ್ ಹಾಕಿದ್ದೆ ನೀನು ಕೂಡ 5 ಲ್ಯಾಕ್ ಹಾಕು, ಬಟ್ ನಾವು 5 ವರ್ಷದಿಂದ ಬಿಸ್ನೆಸ್ ಮಾಡ್ತಾಯಿದ್ದೀವಿ, 10 ವರ್ಷದಿಂದ ಬಿಸ್ನೆಸ್ ಮಾಡ್ತೀವಿ, ನಾವು ಭಾಳ ವರ್ಷದಿಂದ ಬಿಸ್ನೆಸ್ ಮಾಡ್ತಾಯಿದ್ವಿ. ಸೊ ಬಿಸ್ನೆಸ್ ಒಂದು ಬ್ರ್ಯಾಂಡ್ ಆಗಿದೆ ನಮ್ಮದು, ಆಲ್ರೆಡಿ ಒಂದು ಹೆಸರಿದೆ ಈ ಒಂದು ಸಮಾಜದಲ್ಲಿ, ನಮ್ಮದೊಂದು ಹೆಸರಿದೆ, ತುಂಬ ಹೆಸರುವಾಸಿಯಾಗಿದೆ. ಸೊ ನೀನು ಇಲ್ಲಿ ಬರಬೇಕಾದ್ರೆ ಆ ಹೆಸರಿಗೆ ಒಂದು ಬೆಲೆ ಕೊಡಬೇಕು. ಏನು ಕೊಡಬೇಕು? ಆ ಹೆಸರಿಗೆ ಒಂದು ಬೆಲೆ ಕೊಡಬೇಕು. ಆ ಹೆಸರು ಮೀನ್ಸ್ ದಟ್ ಈಸ್ ಅ ಗುಡ್ ವಿಲ್. ನಾವು ಇಷ್ಟು ವರ್ಷದಿಂದ ಎಷ್ಟು ಒಳ್ಳೆಯ ಗುಡ್ ವಿಲ್ನ ಮಾಡ್ಕೊಂಡು ಬಂದಿದ್ದೀವಿ, ಆ ಗುಡ್ ವಿಲ್ಗೆ ನೀನು ಎಕ್ಸ್ಟ್ರಾ ಅಮೌಂಟ್ ಕೊಡಬೇಕು, ಎಕ್ಸ್ಟ್ರಾ ಅಮೌಂಟ್. ಹೌದಾ? ಎಕ್ಸ್ಟ್ರಾ ಅಮೌಂಟ್ ಕೊಡಬೇಕು. ಫಾರ್ ಎಕ್ಸಾಂಪಲ್ ನೀನು 5 ಲ್ಯಾಕ್ ಜೊತೆಗೆ ನಮಗೆ ಒಂದು 60,000 ರೂಪಾಯಿ ಅಮೌಂಟ್ ಕೊಡು. ಎಷ್ಟು? 60,000. ಇಲ್ಲಾದರೆ ಹಾಂ 60,000 ತೊಗೋಣ. 60,000 ಎಕ್ಸ್ಟ್ರಾ ಅಮೌಂಟ್ ಕೊಡಬೇಕಾಗತ್ತೆ. ಸೊ ಸಿ ಅನ್ನೋ ವ್ಯಕ್ತಿ ಯೋಚನೆ ಮಾಡ್ತಾನೆ, ಯೋಚನೆ ಮಾಡಿಬಿಟ್ಟು 60,000 ಓಕೆ ಆಯಿತು, 60,000 ಕೂಡ ಕೊಡ್ತೀನಿ, 5 ಲಕ್ಷ ಕೊಡ್ತೀನಿ, ಅದ್ರ ಜೊತೆ ಎಕ್ಸ್ಟ್ರಾ ಅಮೌಂಟು ಕೂಡ 60,000 ರೂಪಾಯಿ ಕೊಡ್ತೀನಿ ಅಂತ ಅವನು ಒಪ್ಕೊಳ್ತಾನೆ. ಸರಿಪ್ಪ ಆಯಿತು ಅಂತ ಅಂದ್ಬಿಟ್ಟು ಈ 60,000 ಅಮೌಂಟ್ ಕೂಡ ಯಾರಿಗೆ ಕೊಡ್ತಾನೆ? ಇವ್ರಿಗೆ ಕೊಡ್ತಾನೆ. ಹೌದಾ? ಸೊ ಸಿ ಅನ್ನೋ ವ್ಯಕ್ತಿ ಬಿಸ್ನೆಸ್ಗೆ ಎಂಟ್ರ್ ಕೊಡಬೇಕಾದ್ರೆ ಏನಾಗಬೇಕಾದ್ರೆ, ಅಡ್ಮಿಷನ್ ಆಗಬೇಕಾದ್ರೆ ಫಸ್ಟು ಏನು ಕೊಟ್ಟ? ಕ್ಯಾಪಿಟಲ್ ಕೊಟ್ಟ. ಸೆಕೆಂಡ್ ಕೊಟ್ಟ ಗುಡ್ ವಿಲ್ ಕೊಟ್ಟ. ಗುಡ್ ವಿಲ್ ಹೆಂಗೆ ಕೊಡ್ತಾ ಇದ್ದಾನೆ? ಕ್ಯಾಶ್ ಮುಖಾಂತರ ಕೊಡ್ತಾ ಇದ್ದಾನೆ, ಕ್ಯಾಪಿಟಲ್ ಕೂಡ ಕ್ಯಾಶ್ ಮುಖಾಂತರ ಕೊಡ್ತಾ ಇದ್ದಾನೆ. ಸೊ ಈ ಸಿಚುವೇಷನ್ಗೆ ನಾವೇನಂತೀವಿ? ಗುಡ್ ವಿಲ್ ಬ್ರಾಟ್ ಇನ್ ಬೈ ಕ್ಯಾಶ್ ಏನಂತೀವಿ? ನೆನ್ಪಿಟ್ಟುಕೊಳ್ಳಿ ವಿದ್ಯಾರ್ಥಿಗಳು, ಇಟ್ ಈಸ್ ಎ ಗುಡ್ ವಿಲ್ ಬ್ರಾಟ್ ಇನ್ ಬೈ ಕ್ಯಾಶ್ ವೆನ್ ನ್ಯೂ ಪಾರ್ಟ್ನರ್ ಅಡ್ಮಿಟೆಡ್ ಇನ್ ಟು ದಿ ಪಾರ್ಟ್ನರ್ಶಿಪ್ ಫರ್ಮ್ ದ್ಯಾಟ್ ಟೈಮ್ ಗುಡ್ ವಿಲ್ ಅಮೌಂಟ್ ಈಸ್ ಬ್ರಾಟ್ ಇನ್ ಬೈ ಕ್ಯಾಶ್. ಆವಾಗ ಗುಡ್ ವಿಲ್ನು ಕೂಡ ಕ್ಯಾಶ್ ಮುಖಾಂತರ ಕೊಡ್ತಾನೆ. ಹೌದಾ? ಗುಡ್ ವಿಲ್ನ ಕ್ಯಾಶ್ ಮುಖಾಂತರ ಕೊಡ್ತಾನೆ. ಇನ್ನು ಮುಂದೆ ಏನಾಗುತ್ತೆ? ಗುಡ್ ವಿಲ್ನ ಕ್ಯಾಶ್ ಮುಖಾಂತರ ಇಲ್ಲಿ ಕೊಟ್ಟು 60,000 ರೂಪಾಯಿ ಬಿಸ್ನೆಸ್ಸಲ್ಲಿ ಬಂತು. ಈ 60,000 ಈ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ ತಮ್ಮ ಒಂದು ಹೋಟೆಲ್ಗೆ ಹೋಗ್ತಾರೆ. ಬೇರೆ ಒಂದು ಎಲ್ಲೋ ಹೋಟೆಲ್ಗೆ ಹೋದರು. ಇಲ್ಲೊಂದು ಹೋಟೆಲ್ ಇದೆ, ಹೋಟೆಲ್. ಸೊ ವ್ಯಕ್ತಿಗಳೇನಂದರು 60,000 ಬಂತು ನಮಗೆ ಎಕ್ಸ್ಟ್ರಾ ಅಮೌಂಟ್ ಬಂದಿದೆ, ಏನು ಮಾಡೋಣ ನಾವು ಹೋಟೆಲ್ಗೆ ಹೋಗೋಣ. ಹೋಟೆಲ್ಗೆ ಹೋಗಿಬಿಟ್ಟು ಏನು ಮಾಡೋಣ, ಅಲ್ಲಿ ಕುತ್ಕೊಂಡು ಚೇರ್ ಮೇಲೆ ಕುತ್ಕೊಳ್ತಾರೆ ಇಬ್ಬರು ಜನ ಕುತ್ಕೊಂಡು. ಸೊ ಈ 60,000 ಅಮೌಂಟನ್ನು ನಮ್ಮ ಬಿಸ್ನೆಸ್ಸಲ್ಲಿ ಯೂಸ್ ಮಾಡೋದು ಬೇಡ, ನಾವೇನು ಮಾಡೋಣ ಅದನ್ನು ಏನು ಮಾಡ್ಕೊಂಬಿಡೋಣ, ವಿತ್ಡ್ರಾನ್ ಮಾಡ್ಕೋಣ. ಏನು ಮಾಡೋಣ? ವಿತ್ಡ್ರಾನ್. ಸೊ ಇವನಂತಾನೆ, ನನಗೆ 30,000 ಕೊಡು, ನೀನು 30,000 ರೂಪಾಯಿ ತಗೋ. ಆ ಇಲ್ಲಿಗೆ ಏನಾಗುತ್ತೆ, ವಿಷಯ ಕ್ಲೋಸ್ ಆಗಿಬಿಡುತ್ತೆ. ನೀನು 30,000 ತಗೋ, ವಿಷಯ ಕ್ಲೋಸ್ ಆಯಿತು, ಕಂಪ್ಲೀಟ್ ಆಯಿತು. ಅವನು ತಂದಿರುವಂಥ ಅಮೌಂಟ್ ಇಬ್ಬರು ಜನ ಹಂಚ್ಕೊಂಬಿಟ್ರು, ಬಿಸ್ನೆಸ್ಸಲ್ಲಿ ಯೂಸ್ ಮಾಡಲಿಲ್ಲ, ಬಿಸ್ನೆಸ್ ಬಿಟ್ಟು ಹೊರಗಡೆ ಹೋಗಿದ್ದರು. ಹೋಟೆಲಲ್ಲಿ ಒಂದು ಹೋಟೆಲಲ್ಲಿ ಹೋಗಿಬಿಟ್ಟು ನೀನು 30,000 ತಗೋ, ನಾನು 30,000 ತೊಗೋತೀನಿ, ಸುಮ್ಮನೆ ಇದ್ಬಿಡೋಣ. ಸೊ ಈ 60,000 ಬಿಸ್ನೆಸ್ಸಲ್ಲಿ ಯೂಸ್ ಮಾಡಲ್ಲ. ಒಂದು ವೇಳೆ ಈ 60,000 ಬಿಸ್ನೆಸ್ಸಲ್ಲಿ ಯೂಸ್ ಮಾಡಿದರೆ, ಮತ್ತು ಹೊರಗಡೆ ಯೂಸ್ ಮಾಡಿದರೆ, ಹೊರಗಡೆ ಅಂದರೆ ಮೀನ್ಸ್ ಇದನ್ನು ಹೊರಗಡೆ ಯೂಸ್ ಮಾಡಿದರು, ಇದಕ್ಕೆ ನಾವೇನಂತೀವಿ, ಇಲ್ಲಿ ಬರೀತೀವಿ ನೋಡಿ, ಈ ಒಂದು ಸಿಚುವೇಷನ್ಗೆ ಏನಂತೀವಿ, ವಿತ್ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್. ವಿತ್ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್. ಗುಡ್ ವಿಲ್ ವಿತ್ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್. ಒಂದು ವೇಳೆ ಬಿಸ್ನೆಸ್ಸಲ್ಲೇ ಯೂಸ್ ಮಾಡಿದರು, ಬಿಸ್ನೆಸ್ಸಲ್ಲೇ ಈ 60,000 ಇಬ್ಬರು ಜನ ಯೂಸ್ ಮಾಡಿದರು, ಬಿಸ್ನೆಸ್ಸಲ್ಲೇ ಬಿಸ್ನೆಸ್ನ ಡೆವಲಪ್ ಮಾಡೋಣ, ಈ 60,000 ಕೂಡ ಬಿಸ್ನೆಸ್ಸಲ್ಲೇ ಯೂಸ್ ಹಾಕೊಳ್ಳೋಣ, ಅಲ್ಲೇ ನಮಗೆ ಯೂಸ್ ಆಗುತ್ತೆ ಅಂತ 60,000 ರೂಪಾಯಿ ಬಿಸ್ನೆಸ್ಸಲ್ಲಿ ಅವರು ಯಾವುದೇ ರೀತಿ ಅಮೌಂಟ್ನ ಡ್ರಾ ಮಾಡ್ಕೊಳ್ಳಲ್ಲ, ಬಿಸ್ನೆಸ್ಸಲ್ಲೇ ಯೂಸ್ ಮಾಡಿದರೆ ಗುಡ್ವಿಲ್ ಅಮೌಂಟ್ ರಿಟೇನ್ ಇನ್ ಬಿಸ್ನೆಸ್. ರಿಟೇನ್ ಅಂದರೆ ಉಳಿಸೋದು, ರಿಟೇನ್ ಇನ್ ಬಿಸ್ನೆಸ್. ಅಂಡರ್ಸ್ಟ್ಯಾಂಡ್ ಆಯಿತಾ? ಒಂದು ತೊಗೊಂಡೋಗಿ ಹೊರಗಡೆ ಹೋಗಿ ಏನು ಮಾಡೋದಪ್ಪ ಅಂದರೆ ಅಮೌಂಟ್ನ ವಿಡ್ರಾ ಮಾಡೋದು, ಒಂದು ಬಿಸ್ನೆಸ್ಸಲ್ಲಿ ಯೂಸ್ ಮಾಡೋದು. ಈ ಎರಡು ಮೆಥಡ್ ನೀವು ಕಲ್ತ್ರಿ. ಇವಾಗ ಗುಡ್ ವಿಲ್ ಬ್ರಾಟ್ ಇನ್ ಬೈ ಕ್ಯಾಶ್, ಒಬ್ಬ ಹೊಸ ವ್ಯಕ್ತಿ ಗುಡ್ ವಿಲ್ನ ಬ್ರಾಟ್ ಇನ್ ಮಾಡಿದಾಗ, ಕ್ಯಾಶ್ ಮುಖಾಂತರ ಮಾಡಿದಾಗ, ಅಲ್ಲಿ ಅಮೌಂಟ್ ಏನಾಯಿತು, ಏನಾಯಿತು, ವಿತ್ಡ್ರಾನ್ ಮಾಡಿದರು ಅಥವಾ ಬಿಸ್ನೆಸ್ಸಲ್ಲೇ ಉಳಿಸಿದ್ರು. ಇನ್ನು ಮೂರನೇದು ಇದ್ರ ಮಧ್ಯದಲ್ಲಿ ಬರುತ್ತೆ, ಏನು ಬರುತ್ತೆ,
ವಿತ್ಡ್ರಾನು ಮಾಡ್ತಾರೆ, ಬಿಸ್ನೆಸ್ಲು ಉಳಿಸ್ತಾರೆ. ವಿತ್ಡ್ರಾನು ಮಾಡಿ ಬಿಸ್ನೆಸ್ ಉಳಿಸ್ತಾರೆ. ಹೆಂಗೆ ಸರ್ ಇದು, ಹೆಂಗೆ ಸಾಧ್ಯ? ವಿತ್ಡ್ರಾನ್ ಮಾಡೋ ಮತ್ತು ಬಿಸ್ನೆಸ್ ಉಳಿಸ್ತಾರೆ, ಹೆಂಗಿದವು? ಈಗ 60,000 ರೂಪಾಯಿ ಇದೆ. 60,000ರಲ್ಲಿ ಎಷ್ಟು ಮಾಡ್ತಾರೆ, 30,000 ರೂಪಾಯಿ ವಿತ್ಡ್ರಾನ್ ಮಾಡ್ತಾರೆ, ಇನ್ನು 30,000 ರೂಪಾಯಿ ಇಲ್ಲೇ ಇಡ್ತಾರೆ. ಹೌದಾ? 30,000 ರೂಪಾಯಿ ವಿತ್ಡ್ರಾನ್ ಮಾಡಿದರು, 30,000 ರೂಪಾಯಿ ಇಲ್ಲಿ ಉಳಿಸಿದ್ರು. ಅಂದರೆ ಬಿಸ್ನೆಸ್ಸಲ್ಲಿ 30,000 ಉಳಿಸಿದ್ರು, 30,000 ರೂಪಾಯಿ ವಿತ್ಡ್ರಾನ್ ಮಾಡಿಕೊಂಡು 15,000 ರೂಪಾಯಿ ತೊಗೊಂಡ್ರು. ಇವ್ರು 15, ಇವ್ರು 15 ತೊಗೊಂಡು ಹೋಗಿಬಿಟ್ರು. ಸೊ ಅದಕ್ಕೇನಂತೀನಿ, ಹಾಪ್ಲಿ ವಿತ್ಡ್ರಾನ್, ಹಾಪ್ಲಿ ವಿತ್ಡ್ರಾನ್. ಮೂರು ಸಿಚುವೇಶನ್ ನಿಮ್ಗೆ ಅರ್ಥ ಆಯಿತು. ಹಾಗಾದರೆ ಹೆಡ್ಡಿಂಗ್ ಹಾಕಿ ವಿದ್ಯಾರ್ಥಿಗಳೇ, ಏನು ಹೆಡ್ಡಿಂಗ್ ಹಾಕ್ತೀರಾ ಅಂದರೆ, ಓಕೆ ನೋಡಿ ಏನಂತ ಹೇಳ್ತೀನಿ ನಾನು ಹೆಡ್ಡಿಂಗು, ಕಂಡೀಷನ್ ಆರ್ ಸಿಚುವೇಷನ್ ಆಫ್ ಗುಡ್ವಿಲ್ ಟ್ರೀಟ್ಮೆಂಟ್. ಗುಡ್ವಿಲ್ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಕಂಡೀಷನ್ಸ್ ಬರುತ್ತೆ, ಕಂಡೀಷನ್ ಮತ್ತು ಸಿಚುವೇಷನ್ಸ್ ಬರುತ್ತೆ. ನಂಬರ್ ಒನ್ ಸಿಚುವೇಷನ್, ನಂಬರ್ ಒನ್ ಸಿಚುವೇಷನ್, ವೆನ್ ವೆನ್ ನ್ಯೂ ಪಾರ್ಟ್ನರ್, ನೋಡಿ ವೆನ್ ನ್ಯೂ ಪಾರ್ಟ್ನರ್ ಅಡ್ಮಿಟೆಡ್, ಹೊಸ ವ್ಯಕ್ತಿ ಬಂದಾಗ ಗುಡ್ವಿಲ್ ಬ್ರಾಡ್ ಇನ್ ಬೈ ಕ್ಯಾಶ್ ಆಗುತ್ತೆ. ಅವ್ನು ಬಂದಾಗ ಕ್ಯಾಶ್ ತರ್ತಾನೆ, ಸೊ 60,000 ತಂದ ಅಂತ ಹೇಳಿದ್ನಲ್ಲ ಅದು. ವೆನ್ ನ್ಯೂ ಪಾರ್ಟ್ನರ್ ಅಡ್ಮಿಟೆಡ್ ಇನ್ ಟು ಪಾರ್ಟ್ನರ್ಶಿಪ್ ದೆನ್ ಗುಡ್ವಿಲ್ ಬ್ರಾಟ್ ಇನ್ ಬೈ ಕ್ಯಾಶ್. ಸೊ ಅವಾಗೇನಾಗುತ್ತೆ, ಸಿಚುವೇಷನ್ ನಂಬರ್ ಒನ್, ಸಿಚುವೇಷನ್ ನಂಬರ್ ಒನ್, ನಂಬರ್ ಒನ್ ಏನು ಹೇಳಿದೆ ನಾನು, ರಿಟೇನ್ ಇನ್ ಬಿಸ್ನೆಸ್. ಗುಡ್ವಿಲ್ ತಂದಾಗ ಅದೇನು ಮಾಡಬೇಕು, ರಿಟೇನ್ ಮಾಡಬೇಕು, ಬಿಸ್ನೆಸ್ಸಲ್ಲೇ ಉಳಿಸ್ಬೇಕು. ರಿಟೇನ್ RETIN, ರಿಟೇನ್ ಇನ್ ಬಿಸ್ನೆಸ್, ಒಂದು ರಿಟೇನ್ ಇನ್ ಬಿಸ್ನೆಸ್ ಆಯಿತು. ಸಿಚುವೇಷನ್ ನಂಬರ್ ಟು, ರಿಟೇನ್ ಒಂದು ಬಿಸ್ನೆಸ್ಸಲ್ಲಿ ಉಳಿಸೋದು, ಒಂದು ಬಿಸ್ನೆಸ್ ಬಿಟ್ಟು ಹೊರಗಡೆ ಅದನ್ನು ತೊಗೊಂಡ್ಬಿಡೋದು, ಬಂದಿರೋಂಥ ಅಮೌಂಟ್ನ ತಕ್ಕೊಂಬಿಡೋದು. ಸೊ ವಿತ್ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್, ವಿತ್ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್. ನಂಬರ್ ತ್ರೀ, ಹಾಪ್ಲಿ ವಿತ್ಡ್ರಾನ್, ಹಾಪ್ಲಿ ವಿತ್ಡ್ರಾನ್, ಹಾಪ್ಲಿ ವಿತ್ಡ್ರಾನ್. ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ, ರಿಟೇನ್ ವಿತ್ಡ್ರಾನ್ ಹಾಪ್ಲಿ ವಿತ್ಡ್ರಾನ್. ಇದು ಸಿಚುವೇಶನ್ ನಂಬರ್ ಒನ್. ಇನ್ನು ಸಿಚುವೇಶನ್ ನಂಬರ್ ಟು ಏನಾಗುತ್ತೆ ನೋಡಿ, ನಂಬರ್ ಟು ನೋಡಿ, ವೆನ್ ನ್ಯೂ ಪಾರ್ಟ್ನರ್ ಅಡ್ಮಿಟೆಡ್ ಇನ್ ಟು ದಿ ಪಾರ್ಟ್ನರ್ಶಿಪ್ ಗುಡ್ವಿಲ್ ಬ್ರಾಟ್ ಇನ್ ಬೈ ಕ್ಯಾಶ್ ಆಗಲ್ಲ. ಗುಡ್ವಿಲ್ ಏನಾಗುತ್ತೆ ಅಪ್ಪ ಅಂದರೆ ಏನಾಗುತ್ತೆ, ರೇಜ್ಡ್, ಒಂದು ವ್ಯಾಲ್ಯೂಡ್, ಈ ಥರ ಬರುತ್ತೆ. ರೇಜ್ಡ್, ವ್ಯಾಲ್ಯೂಡ್ ಆ್ಯಂಡ್ ರಿಟರ್ನ್ ಆಫ್, ಯಾವುದು ರಿಟರ್ನ್ ಆಫ್, ವೆನ್ ನ್ಯೂ ಪಾರ್ಟ್ನರ್ ಅಡ್ಮಿಟೆಡ್ ಆ್ಯಂಡ್ ಗುಡ್ವಿಲ್, ಆ್ಯಂಡ್ ಗುಡ್ವಿಲ್ ರೇಸ್ಡ್, ವ್ಯಾಲ್ಯೂಡ್ ಆ್ಯಂಡ್ ರಿಟರ್ನ್ ಆಫ್, ಮೂರು ಆಪ್ಷನ್ ಬರುತ್ತೆ. ಇವಾಗ ನಾವು ಒಂದೊಂದೇ ಫಸ್ಟ್ ಇದನ್ನು ತಿಳ್ಕೊಳ್ಳೋಣ. ಸಿಚುವೇಶನ್ ನಂಬರ್ ಒನ್ ಆ್ಯಂಡ್ ಸಿಚುವೇಶನ್ ನಂಬರ್ ಟು, ಇದರಲ್ಲಿ 1, 2, 3 ಇದರಲ್ಲಿ ಏನೂ ಇಲ್ಲ, ರೇಸ್ಡ್, ವ್ಯಾಲ್ಯೂಡ್ ಮತ್ತು ರಿಟರ್ನ್ ಆಫ್ ಅಂತ ಇರುತ್ತೆ. ಇದನ್ನ ಬಗ್ಗೆ ಹೇಳ್ಕೊಡ್ತೀನಿ ನಾನು. ಸೊ ಫಸ್ಟು, ವೆನ್ ಪಾರ್ಟ್ನರ್ ಅಡ್ಮಿಟೆಡ್ ಗುಡ್ವಿಲ್ ಬ್ರಾಟ್ ಇನ್ ಬೈ ಕ್ಯಾಶ್, ಇದರಲ್ಲಿ ರಿಟೇನ್ ಇನ್ ಬಿಸ್ನೆಸ್. ಈ ಥರ ಮಾಡೋದಕ್ಕಿಂತ ಮುಂಚೆ ಈ ಥರದ್ದು ಕ್ಯಾಪಿಟಲ್ ಅಕೌಂಟಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಸೊ ಅದ್ರ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಕ್ಯಾಪಿಟಲ್ ಅಕೌಂಟ್, ಫಾರ್ಮ್ಯಾಟ್ ಆಫ್ ಕ್ಯಾಪಿಟಲ್ ಅಕೌಂಟ್. ಸೊ ಅದಕ್ಕಿಂತ ಮುಂಚೆ ಇದನ್ನು ಹೆಡ್ಡಿಂಗ್ ಹಾಕಿ ನೋಡಿ. ಒಂದು ಎಕ್ಸಾಂಪಲ್ ಇದೆ, ಎ ಆ್ಯಂಡ್ ಬಿ ಆರ್ ಪಾರ್ಟ್ನರ್ ಸೇರಿಂಗ್ ಪ್ರಾಪರ್ಟೀಸ್ ಆ್ಯಂಡ್ ಲಾಸಸ್ 3:2. ಹೊಸ ಹಳೆ ವ್ಯಕ್ತಿಯರಿದ್ದರು ಎ ಮತ್ತು ಬಿ, ಅವರ ಒಂದು ರೇಷ್ಯೋ ಇದೆ 3:2. ಆ್ಯಂಡ್ ಕ್ಯಾಪಿಟಲ್ ಆಫ್ ರುಪೀಸ್ 50,000, ಎ ಇದು 50,000, ಬಿ 30,000 ರೆಸ್ಪೆಕ್ಟಿವ್ಲಿ. ದೆನ್ ಸಿ, ಹೊಸ ವ್ಯಕ್ತಿ ಸಿ ಬರ್ತಾನೆ, ಸಿ ಇಸ್ ಅಡ್ಮಿಟೆಡ್ ಇನ್ ಟು ದಿ ಪಾರ್ಟ್ನರ್ಶಿಪ್ ಫಾರ್ 1/4 ಸೇರ್, ಫಾರ್ 1/4 ಸೇರ್ ಫುಲ್ ಸ್ಟಾಪ್. ಆ್ಯಂಡ್ ಹೀ ಬ್ರಿಂಗ್ಸ್ ರುಪೀಸ್ ಇನ್ ಟು ರುಪೀಸ್ 40,000 ಆಸ್ ಕ್ಯಾಪಿಟಲ್. ಅವನು ಬರಬೇಕಾದ್ರೆ 40,000 ರೂಪಾಯಿ ಕ್ಯಾಪಿಟಲ್ ತರ್ತಾನೆ. ಅದೇ ರೀತಿ ಕ್ಯಾಪಿಟಲ್ ಆ್ಯಂಡ್ 20,000 ಟುವಾರ್ಡ್ಸ್ ಗುಡ್ವಿಲ್, ಟುವಾರ್ಡ್ಸ್ ಗುಡ್ವಿಲ್. ಬರಬೇಕಾದ್ರೆ ಕ್ಯಾಪಿಟಲ್ ತರ್ತಾ ಇದೆ 40,000, ಆಮೇಲೆ 20,000. ಸೊ ಈ ಥರ ಒಂದು ಪ್ರಾಬ್ಲಮ್ ಇದೆ. ಸೊ ಈ ಪ್ರಾಬ್ಲಮ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಯಾವ ರೀತಿ ನಾವು ಏನು ಮಾಡ್ತೀವಪ್ಪ ಅಂದರೆ ಬಿಡಿಸ್ತೀವಿ. ಸೊ ಫಾರ್ಮ್ಯಾಟ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಓಕೆ ವಿದ್ಯಾರ್ಥಿಗಳೇ ನೋಡಿ, ಇಲ್ಲಿ ಆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸಿಂಪಲ್ ಪ್ರಾಬ್ಲಮ್ ಇದೆ, ಅಂದರೆ ಫಾರ್ಮ್ಯಾಟ್ ಪ್ರಕಾರ ಹೇಳ್ಕೊಡ್ತಾ ಇದ್ದೀನಿ, ಫಾರ್ಮ್ಯಾಟಲ್ಲಿ ಏನೇನು ಬರಬಹುದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಫಸ್ಟು ಫಾರ್ಮ್ಯಾಟಲ್ಲಿ ಏನೇನು ಬರುತ್ತೆ ಅದನ್ನು ಬರ್ಸ್ಕೊತಾ ಗುಡ್ವಿಲ್ ಟ್ರೀಟ್ಮೆಂಟ್ ಕೂಡ ಹೇಳ್ಕೊಡ್ತೀನಿ. ನೋಡಿ ವಿದ್ಯಾರ್ಥಿಗಳು, ಏನೇನಿರುತ್ತೆ ಅಂದರೆ, ಫಸ್ಟು ಈ ಫಾರ್ಮ್ಯಾಟಲ್ಲಿ ಪ್ರತಿ ವರ್ಷ ನೀವು ನೋಡೋ ಥರ ಯಾವುದಪ್ಪ ಅಂದರೆ, ಬೈ ಬ್ಯಾಲೆನ್ಸ್
ಏನಿರುತ್ತೆ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಯಾವತ್ತು ಇರುತ್ತೆ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್. ಸೊ ಇಲ್ಲಿ ಕೊಟ್ಟಿರ್ತಾರೆ ನೋಡಿ ಪ್ರಾಬ್ಲಮಲ್ಲಿ. ಸೊ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಇದೆ 50,000 ಮತ್ತು 30,000, ಈ ಅಮೌಂಟ್ನ ಬರಿಬೇಕಾಗುತ್ತೆ. ಬ್ಯಾಲೆನ್ಸ್ ಶೀಟಲ್ಲಿ ಇರುತ್ತೆ ಅದು 50,000 ಪ್ಲಸ್ 30,000 ಹೌದಾ, ಇಲ್ಲಿ ಡ್ಯಾಶ್ ತಗೋಬೇಕು. ಸೆಕೆಂಡ್ ಆಪ್ಷನ್ ಬೈ ಕ್ಯಾಶ್ ಅಕೌಂಟು, ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಶ್ ಇದ್ದರೆ ಕ್ಯಾಶ್, ಬ್ಯಾಲೆನ್ಸ್ ಶೀಟಲ್ಲಿ ಬ್ಯಾಂಕ್ ಇದ್ದರೆ ಬ್ಯಾಂಕ್. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಓಕೆ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಇರುತ್ತೆ. ಇಲ್ಲಿ ಏನು ಮಾಡಬೇಕು, ನ್ಯೂ ಪಾರ್ಟ್ನರ್ ಯಾರು ಬಂದಿರ್ತಾರೆ, ಯಾರು ಇಲ್ಲಿ ಯಾರಿದ್ದಾರೆ, ನ್ಯೂ ಪಾರ್ಟ್ನರ್ ಸಿ, ದೆನ್ ಸಿ ಈಸ್ ಅಡ್ಮಿಟೆಡ್ ಟು ಪಾರ್ಟ್ನರ್ಶಿಪ್ ಫಾರ್ 1/4 ಶೇರ್ಸ್ ಆ್ಯಂಡ್ ದಿ ಹಿ ಬ್ರಿಂಗ್ ರುಪೀಸ್ 40,000 ಆಸ್ ಕ್ಯಾಪಿಟಲ್ ಮತ್ತು 20,000 ಎರಡು ತೊಗೋಬೇಕು ಅಮೌಂಟ್. ಅವನು ತರುವಂಥ ಕ್ಯಾಪಿಟಲ್, ಅವನು ತರುವಂಥ ಗುಡಿಲ ಮಣ್ಣ ತೊಗೋಬೇಕು. ಓಲ್ಡ್ ಮೆಥಡಲ್ಲಿ ಏನು ಮಾಡ್ತಿದ್ವಿ, ಅವನು ತರುವಂಥ ಕ್ಯಾಪಿಟಲ್ ಮಾತ್ರ ತೊಗೊಳ್ತಿದ್ವಿ, ಅದು ತಪ್ಪು. ಅವನು ತರುವಂಥ 40,000 ಮತ್ತು 20,000 ನಾವು ಇಲ್ಲಿ ತೊಗೋಬೇಕಾಗತ್ತೆ. ಸೊ ಅದಕ್ಕಾಗಿ ಏನು ಮಾಡಬೇಕು, ಫಸ್ಟು 40,000 ಪ್ಲಸ್ 20,000 ಅಂತ ಬರ್ಕೋಬೇಕು. ಇಲ್ಲಿ ಬರ್ಕೊಂಡು ನೆಕ್ಸ್ಟು ಡ್ಯಾಶ್ ಡ್ಯಾಶ್ ಈ ಸೈಡಲ್ಲಿ ಎಷ್ಟು ತೊಗೋಬೇಕು, 60,000 ತೊಗೋಬೇಕಾಗತ್ತೆ. ಅಂಡರ್ಸ್ಟ್ಯಾಂಡ್ ಆಯಿತಾ? ಅದೇ ರೀತಿ ನೆಕ್ಸ್ಟ್ ಬೈ ಗುಡ್ವಿಲ್ ತೊಗೋಬಾರ್ದು, ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಬೈ ಯಾರ ಪಾರ್ಟ್ನರ್ಸ್, ಇಲ್ಲಿ ಮೂರನೇ ವ್ಯಕ್ತಿ, ಸೀಸ್ ಕ್ಯಾಪಿಟಲ್ ಅಕೌಂಟ್. ಬೈ ಸೀಸ್ ಕ್ಯಾಪಿಟಲ್ ಅಕೌಂಟ್. ಹಾಗಾದರೆ ಸಿ ತಂದಿರುವಂಥ ಗುಡಿಲ್ ಎಷ್ಟಿದೆ ನೋಡಿ, ಇಲ್ಲಿ ಸಿ ತಂದಿರುವಂಥ ಗುಡಿಲ್ 20,000. ಈ 20,000 ಓಲ್ಡ್ ರೇಷ್ ಮೇಲೆ ಹಂಚಿಕೆ ಮಾಡಬೇಕು, 3:2. ಯಾರ್ಯಾರಿಗೆ ಹಂಚಿಕೆ ಮಾಡಬೇಕು, ಎ ಮತ್ತು ಬಿಗೆ, ಯಾಕಂದರೆ ಅವನು ತಂದಿರುವಂಥ 20,000 ಯಾರ್ಯಾರಿಗೆ ಸೇರಬೇಕು, ಎ ಮತ್ತು ಬಿಗೆ ಸೇರಬೇಕು ಫಸ್ಟು. ಸೊ ಅದಕ್ಕಾಗಿ ಇಲ್ಲಿ ನೋಡಿ 20,000 × 3/20 ಮಾಡಿದರೆ ಎಷ್ಟು ಬರುತ್ತೆ, 3/20 ಅಲ್ಲ 3/5, ಯಾಕಂದರೆ ಎರಡೂ ಕೂಡಿಸ್ಬೇಕಲ್ಲ, 3 + 2 = 5 ಆಗುತ್ತೆ. ಏನು ಮಾಡ್ಕೋಬೇಕು, 3/5 ಮತ್ತು 2/5, ಇದು ಮಾಡಿದರೆ ಎಷ್ಟು ಬರುತ್ತೆ ಅದನ್ನು ಫಸ್ಟ್ ಮಾಡ್ಕೊಳ್ಳೋಣ. ಎಷ್ಟು ಬರುತ್ತೆಪ್ಪ ಅಂದರೆ 12,000. ಇಲ್ಲಿ ನೋಡಿ ಎಷ್ಟು ಬರುತ್ತೆ, ಎಗೆ 12,000, 3% ಒಂದಿದೆ, ಮತ್ತು ಬಿಗೆ 8,000 ಬರುತ್ತೆ. ಬಾಕಿದ್ದು ಡ್ಯಾಶ್ ಇದೇ ಅಮೌಂಟ್ನ ಇಲ್ಲಿ ಬರಬೇಕು, ಮತ್ತೆ ಸೇಮ್ ಅಮೌಂಟ್ ಕೌಂಟ್ರ್ ಎಂಟ್ರಿ ಆಗುತ್ತೆ. ಈ ಇದೇನು ಅಮೌಂಟ್ ಇರುತ್ತಲ್ಲ ಇಲ್ಲಿ ಬಂದು ಇಲ್ಲಿ ಬರಬೇಕು, 12,000 ಮತ್ತು 8,000. ಓಕೆ, ಸಿ ಅಕೌಂಟಿಂದ ಬೈ ಸೀಸ್ ಕ್ಯಾಪಿಟಲ್ ಅಕೌಂಟ್, ಬೈ ಅಂದರೆ ಡೆಬಿಟ್ ಟೂದಿಂದ ಬರುತ್ತೆ, ಟೂ ಇಲ್ಲಿಂದ ಕಟ್ಟಾಗಿ ಇಲ್ಲಿ ಬಂದು ಸೀಸ್ ಕ್ಯಾಪಿಟಲ್ ಅಕೌಂಟಿಂದ ಎ ಮತ್ತು ಬಿ ಅಕೌಂಟಿಗೆ ಬರುತ್ತೆ. ಇದು ಎ ಕಾಪಿ ಕ್ಯಾಪಿಟಲ್ ಅಕೌಂಟ್, ಬಿ ಕ್ಯಾಪಿಟಲ್ ಅಕೌಂಟ್. ಇಲ್ಲೇನು ಮಾಡಬೇಕು, ಯಾರ ಅಕೌಂಟಿಗೆ ಹೋಯಿತು ಅಂತ ಬರಬೇಕು. ಸೊ ಫಸ್ಟ್ ಯಾರ ಅಕೌಂಟಿಗೆ ಹೋಗಿದೆ, ಎ ಅಕೌಂಟಿಗೆ ಹೋಗಿದೆ ತಾನೆ, ಅದಕ್ಕೆ ಟೂ ಏಸ್ ಕ್ಯಾಪಿಟಲ್ ಅಕೌಂಟ್. ಎಷ್ಟು ಬರುತ್ತೆ, ಇದೆಷ್ಟಿದೆ ಅಷ್ಟೇ ಬರಬೇಕು, 12,000 ಬರೆದಿದ್ವಿ ಆಲ್ರೆಡಿ ಸಿ ಕಾಲಮಲ್ಲಿ. ಅದೇ ರೀತಿ ಬಿದು 8,000 ಇದೆ, 8,000 ಬರೆದಿದ್ವಿ, ಅದಕ್ಕೆ ಟೂ ಬೀಸ್ ಕ್ಯಾಪಿಟಲ್ ಅಕೌಂಟ್, ಬೀಸ್ ಕ್ಯಾಪಿಟಲ್ ಅಕೌಂಟ್. ಸೊ ಡ್ಯಾಶ್ ಡ್ಯಾಶ್. ಅಂಡರ್ಸ್ಟ್ಯಾಂಡ್ ಆಯಿತಾ? ರಿಟೇನ್ ಇದ್ದರೆ ಏನಾಗುತ್ತೆ, ರಿಟೇನ್ ಇದ್ದರೆ ಸೇಮ್ ಬರುತ್ತೆ. ವಿತ್ಡ್ರಾನ್ ಬಂದರೆ ಇವೆರಡು ಅಮೌಂಟು ಇಲ್ಲಿ ಮತ್ತೆ ಬರೆಯೋದು, ಟೂ ಕ್ಯಾಶ್ ಅಂತ ಬರೀಬೇಕಾಗುತ್ತೆ, ಟೂ ಕ್ಯಾಶ್ ಅಂತ ಬರೀಬೇಕಾಗುತ್ತೆ. ಹಾಫ್ಲಿ ಇದ್ರೂ ಸೇಮ್ ಬರುತ್ತೆ, ರಿಟೇನ್ ಇದ್ದರೂ ಸೇಮ್ ಬರುತ್ತೆ. ಓಕೆ, ಮತ್ತು ಹಾಫ್ಲಿ ಅಂತಂದರೆ ಇಲ್ಲಿ ಅರ್ಧ ಇಲ್ಲಿ ಅರ್ಧ ಬರೀಬೇಕಾಗುತ್ತೆ, ಅದ್ರ ಬಗ್ಗೆ ನಾನು ಪ್ರಾಬ್ಲಮ್ ಬಿಡಿಸ್ಬೇಕಾದ್ರೆ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಸೊ ಈ ಯಾವುದಾದ್ರೂ ರಿಸರ್ವೇಷನ್ ಏನಾದರೂ ಇದ್ದರೆ, ರಿಸರ್ವ್ ಫಂಡ್ ಏನಾದರೂ ಇದ್ದರೆ ಅದನ್ನ ಹಂಚ್ಕೋಬೇಕು. ಯಾವುದು ಅದ್ರ ಬಗ್ಗೆ ನಾನು ಹಂಚಲ್ಲ, ರಿಸರ್ವ್ ಫಂಡ್ ಇದ್ದರೆ, ಅಥವಾ ರಿವ್ಯಾಲ್ಯೂಷನ್ ಲಾಸು ಪ್ರಾಫಿಟ್ಟು, ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಈ ಸೈಡ್ ಬರುತ್ತೆ, ಲಾಸು ಈ ಸೈಡ್ ಬರುತ್ತೆ. ಲಾಸ್ ಬಂದರೆ ಈ ಸೈಡ್ ಬರಬೇಕು, ಪ್ರಾಫಿಟ್ ಬಂದರೆ ಈ ಸೈಡ್ ಬರಬೇಕು. ಸೊ ಇದು ಯಾವುದೋ ಅಮೌಂಟ್ ಬರೆಯಲ್ಲ, ಸಿಂಪಲಾಗೆಲ್ಲ ಟೋಟಲ್ ಮಾಡ್ತೀನಿ ಎಷ್ಟು ಬರುತ್ತೆ ನೋಡೋಣ. 50,000 + 2,000 = 12,000, 62,000, ಅದೇ ರೀತಿ 38,000, ಅದೇ ರೀತಿ 60,000. ಓಕೆ, ಸೇಮ್ 60,000, 38,000, 62,000, ಇದು ಜಾಸ್ತಿ ಆಗುತ್ತೆ. ಈ ಅಮೌಂಟ್ ಜಾಸ್ತಿ ಆಗುತ್ತೆ, ಅದೇ ಅಮೌಂಟ್ನ ಇಲ್ಲಿ ಇಡ್ತಾ ಇದ್ವಿ. ಸೊ ಇದರಲ್ಲಿ ಮೇಲ್ಗಡೆ ಟೋಟಲ್ ಮೈನಸ್ ಮಾಡಬೇಕು, ಇದು 62,000 ಸೇಮ್ ಬರುತ್ತೆ, ಯಾವುದೋ ಅಮೌಂಟ್ ಮೈನಸ್ ಆಗಲ್ಲ, 32,000. ಅದೇ ರೀತಿ 60,000 20,000 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, 40,000 ಬರುತ್ತೆ. ಸೊ ಇದಕ್ಕೆ ಏನಬೇಕು, ಟೂ ಕ್ಯಾಶ್ ಅಕೌಂಟ್, ಟೂ ಬ್ಯಾಲೆನ್ಸ್ ಕ್ಯಾರಿ ಡೌನ್, ಸಾರಿ ಟೂ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಬರುತ್ತೆ. ಇದನ್ನು ಮತ್ತೆ ಇಲ್ಲಿ ಬರಬೇಕಾಗುತ್ತೆ,
बै बैलेंस ब्रॉडन मुंदिन वर्ष के ट्रांसफर में 50,000 30,000 अदे रीति 40,000। सो अंडरस्टैंड आयता फस्ट मेथडली कौंट्रा एंट्री इलेन बरतीवल अमौंटू अब अमौंट इले बरबे विड्रॉन इले बरबे विड्रॉन रिटर्न अदे रिटर्न बरता इू फस्ट मेथडली यू गुड विल ब्रॉट इन बै कैश यूं वेन ना न्यू पार्टनर अडमिटेड एंड गुड विल ब्रॉट इन बै कैश रिटर्न विड्रॉन हाफली विड्रॉन अदे रीति वेन न्यू पार्टनर अडमिटेड इंटू अडमिटेड एंड गुड विल रेज्ड वैल्यू मत रिटर्न आफ हे सो ಇಲ್ಲೇನು ಬರುತ್ತೆಪ್ಪ ಅಂದರೆ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ ಇಲ್ಲಿ ನೋಡಿ ಸೇಮ್ ಅಮೌಂಟ್ ತೊಗೊಳ್ತೀನಿ ಸೇಮ್ ಎಕ್ಸಾಂಪಲ್ ತೊಗೊಳ್ತೀನಿ ಸೇಮ್ ಎಕ್ಸಾಂಪಲಲ್ಲಿ ಸೇಮ್ ಕ್ವೆಶನ್ ಬೈ ಬ್ಯಾಲೆನ್ಸ್ ಬ್ರಾಡ್ ಆನ್ 50,000 50,000 ಬರೀರಿ ಬೈ ಬ್ಯಾಲೆನ್ಸ್ ಬ್ರಾಡ್ ಆನ್ ಸೇಮ್ 50,000 ಮತ್ತು 30,000 ತೊಗೊಂಡಿದ್ದೆ ಸಿ ಅಲ್ಲಿ ಡ್ಯಾಶ್ ಇತ್ತು ಅದೇ ರೀತಿ ಬೈ ಕ್ಯಾಶ್ ಆರ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಸೊ ಇಲ್ಲಿ ಕೂಡ ಏನು ತೊಗೋಬೇಕಂತ ಹೇಳಿದ್ದೆ ಇಬ್ಬರು ಜನ ಬಂದಂಥ ನೋಡಿ ಇಲ್ಲಿ ಹೇಳಿದ್ದಿಲ್ಲ ಬಂದಂಥ ವ್ಯಕ್ತಿಯ ಗುಡ್ ವಿಲ್ ಮತ್ತು ಸಾರಿ ಕ್ಯಾಪಿಟಲ್ ಮತ್ತು ಗುಡ್ ವಿಲ್ ಸೊ ನೋಡಿ ಇಲ್ಲಿ ಅವ್ನು ಎಷ್ಟು ಇದ್ದಾನೆ ಕ್ಯಾಪಿಟಲ್ ದ ಹೀ ಈಸ್ ಬ್ರಿಂಗ್ ರುಪೀಸ್ 40,000 ಇಸ್ ಕ್ಯಾಪಿಟಲ್ ಮತ್ತು 20,000 ಟುವಾರ್ಡ್ಸ್ ಗುಡ್ ವಿಲ್ ಸೊ ರೇಜ್ಡ್ ಇದ್ದಾಗ ಈ ಅಮೌಂಟ್ನ ತೊಗೋಬಾರ್ದು ಯಾಕೆ ತೊಗೋಬಾರ್ದು ಇನ್ನೂ ವ್ಯಾಲ್ಯೂಯೇಷನ್ ಮಾಡಿಲ್ಲ ಗುಡ್ ವಿಲ್ ಅಮೌಂಟ್ ವ್ಯಾಲ್ಯೂಯೇಷನ್ ಮಾಡಲ್ಲ ಅವರೇ ಕ್ಯಾಪ್ಟನ್ ಮಾತ್ರ ನಮ್ಗೆ ಗೊತ್ತಿದೆ ರೇಜ್ಡ್ ಇದ್ದಾಗ ಹೌದಾ ಸೊ ಅದಕ್ಕಾಗಿ ಇಲ್ಲಿ ಓನ್ಲಿ 40,000 ಗುಡ್ ವಿಲ್ ತೊಗೋಬಾರ್ದು ಸೊ ಅದಕ್ಕಾಗಿ ಡ್ಯಾಶ್ ಡ್ಯಾಶ್ 40,000 ಗುಡ್ ವಿಲ್ ತೊಗೋಬಾರ್ದು ರೇಜ್ಡ್ ಇದ್ದಾಗ ಗುಡ್ ವಿಲ್ ಅಮೌಂಟ್ನ ತೊಗೊಳ್ಬಾರ್ದು ನೆನಪಿರಲಿ ಓಕೆ ನೆಕ್ಸ್ಟು ಸೇಮ್ ಇಲ್ಲಿ ಗುಡ್ ವಿಲ್ ಹಂಚಿಕೆ ಮಾಡಬೇಕು ಬೈ ಸೀಸ್ ಇಲ್ಲಿದೆ ನೋಡಿ ಬೈ ಸೀಸ್ ಕ್ಯಾಪಿಟಲ್ ಅಕೌಂಟ್ ಅದೇ ರೀತಿ ಇಲ್ಲಿ ಕೂಡ ಸೀಸ್ ಕ್ಯಾಪಿಟಲ್ ಅಕೌಂಟ್ ಇಲ್ಲೇ ನಿಮಗೆ ಮಿಸ್ಟೇಕ್ ಆಗ್ತಾ ಇರೋದು ಕೆಲವೊಂದು ಜನಕ್ಕೆ ಸೀಸ್ ಕ್ಯಾಪಿಟಲ್ ಅಕೌಂಟ್ ಬರಿತಾ ಇದ್ದೀನಿ ಸೀಸ್ ಕ್ಯಾಪಿಟಲ್ ಅಕೌಂಟ್ ಸಿ ತಂದಂಥ ಗುಡ್ ವಿಲ್ 20,000 ಇಬ್ಬರು ಜನಕ್ಕೆ ಹಂಚಿಕೆ ಮಾಡಿದ್ರೆ ಎಷ್ಟು ಬರುತ್ತೆ ಇವನಿಗೆ 12,000 ಮೇಲೆ ನೋಡಿ ಪ್ರಾಬ್ಲಮ್ ಹಂಗೆ ಇದೆ ಸೇಮ್ 12,000 ಮತ್ತು 8,000 ಇದು ಡ್ಯಾಶ್ ಬರುತ್ತೆ ಇದೇ 12,000 8,000 ಮತ್ತೆ ಇಲ್ಲಿ ಬರಬೇಕು 12,000 8,000 ಸೊ ಎ ಮತ್ತು ಬಿ ಇದ್ದಾರೆ ಎಸ್ ಕ್ಯಾಪಿಟಲ್ ಅಕೌಂಟ್ ಬೀಸ್ ಕ್ಯಾಪಿಟಲ್ ಅಕೌಂಟ್ ಮೂರಾಯಿತು ಟು ಎಸ್ ಕ್ಯಾಪಿಟಲ್ ಅಕೌಂಟ್ ಅದೇ ರೀತಿ ಟು ಬೀಸ್ ಕ್ಯಾಪಿಟಲ್ ಅಕೌಂಟ್ ಡ್ಯಾಶ್ 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 ಬಾಕಿದೆಲ್ಲ ರಿಸರ್ವ್ ಫಂಡ್ ಬಂದರೆ ಇಲ್ಲಿ ಬರೀರಿ ಜನರಲ್ ರಿಸರ್ವ್ ಬಂದರೆ ಇಲ್ಲಿ ಬರೀರಿ ಏನು ಬೇಕಾದ್ರೆ ಬರೀರಿ ಇಷ್ಟು ಅಂತ ನಿಮ್ಗೆ ಗೊತ್ತಿರಲಿ ರೇಜ್ಡ್ ಆದಾಗ ಗುಡಿಲ್ ಅಮೌಂಟ್ನ 12,000 ಹಚ್ಚಿದೆ ತಪ್ಪು ತಪ್ಪಿದು 12,000 ಹಂಚಿಕೆ ಮಾಡಬಾರ್ದು ಒಂದು ನಿಮಿಷ ನಿಮ್ಗೆ ಹೇಳ್ಕೊಡ್ತೀನಿ ಇಲ್ಲಿ ನೋಡಿ ಹೇಳ್ಕೊಡ್ತೀನಿ ಇದು 12,000 ಬರೋಲ್ಲ ರೇಜ್ಡ್ ವ್ಯಾಲ್ಯೂಡ್ ಅಂತ ಬಂದು ತಿಳ್ಕೊಳ್ಳಿ ಗುಡಿಲ್ ಅಮೌಂಟ್ 20,000 ಟುವಾರ್ಡ್ಸ್ ಗುಡಿಲ್ ಅಂತ ಇದೆ ಇದೇ ಒಂದು ವೇಳೆ ಹಿಂಗೆ ಕೇಳ್ತಾ ಇದ್ದ ಹೀ ಬ್ರಿಂಗ್ಸ್ ರುಪೀಸ್ 40,000 ಇಸ್ ಕ್ಯಾಪಿಟಲ್ ಆ್ಯಂಡ್ 20,000 ವ್ಯಾಲ್ಯೂಡ್ ಗುಡ್ ವಿಲ್ ವ್ಯಾಲ್ಯೂಡ್ 20,000 ರುಪೀಸ್ ಗುಡ್ ವಿಲ್ ಪ್ರಾಬ್ಲಮಲ್ಲಿ ವ್ಯಾಲ್ಯೂಡ್ ಅಂತ ಕೊಡ್ತಾರೆ ವ್ಯಾಲ್ಯೂಡ್ ಆರ್ ರೇಜ್ಡ್ ಅಂತ ಕೊಡ್ತಾರೆ ಈ ಟೈಮಲ್ಲಿ ಏನು ಮಾಡಬೇಕು ಗುಡ್ ವಿಲ್ ವ್ಯಾಲ್ಯೂಡ್ ಆರ್ ರೇಜ್ಡ್ ಅಂತ ಕೊಡ್ತಾರೆ ಆ ಟೈಮಲ್ಲಿ ನಾವು ವರ್ಕಿಂಗ್ ನೋಡ್ಕೋಬೇಕು ಇಲ್ಲಿ ಕೆಳಗಡೆ ತೊಗೊಳ್ತೀನಿ ಈ ಅಮೌಂಟ್ ಬರಲ್ಲ ಬೇರೆ ಬರುತ್ತೆ ನೋಡಿ ಅಮೌಂಟ್ ಬರುತ್ತೆ ಸೀಸ್ ಗುಡ್ ವಿಲ್ ಸೀಸ್ ಗುಡ್ ವಿಲ್ ಸಿ ತಂದಿರುವಂಥ ಗುಡ್ ವಿಲ್ ಎಷ್ಟಿದೆ 20,000 ಹೌದಾ ಸಿ ತಂದಿರುವಂಥ ಗುಡಿಲ್ 20,000 ಅವನ ಒಂದು ರೇಷ್ಯೋ ಎಷ್ಟಿದೆ ನೋಡಿ ಅವನು ಬರಬೇಕಾದ್ರೆ ರೇಷ್ಯೋ ಇದೆ ಸಿ ಈಸ್ ಅಡ್ಮಿಟೆಡ್ ಇನ್ ಟು ದಿ ಪಾರ್ಟ್ನರ್ಶಿಪ್ ಫಾರ್ ಒನ್ ಫೋರ್ತ್ ಸೇರ್ ಒನ್ ಫೋರ್ತ್ ತಗಂತಿದೆಯಲ್ಲ ಇದನ್ನು ತಗೋಬೇಕು ಇಂಟು 1/4 ಎಷ್ಟು ಬರುತ್ತೆ ನೋಡಿ 5,000 ಬರುತ್ತೆ ಹೌದಾ ಈ 5,000 ಇಬ್ಬರು ಜನಕ್ಕೆ ಹಂಚಿಕೆ ಮಾಡಬೇಕು 5,000 ಇಂಟು 5,000 ಇಬ್ಬರು ಜನಕ್ಕೆ ಹಂಚಬೇಕು ಯಾರಿಗೆ ಎಗೆ ಮತ್ತು ಬಿಗೆ ಹಂಚಿಕೆ ಮಾಡಬೇಕು ಎದೆಷ್ಟಿದೆ 3 ಇದೆ ಬಿದು 2 ಇದೆ 3/5 2/5 ಸೊ ಈಗ ಆನ್ಸರ್ ಎಷ್ಟು ಬರುತ್ತೆ ನೋಡೋಣ ಚೆಕ್ ಮಾಡೋಣ ಸೊ ಎಷ್ಟು ಬರುತ್ತೆ ಇಲ್ಲಿ 3,000 ಬರುತ್ತೆ ಇಲ್ಲಿ 2,000 ಬರುತ್ತೆ ನಾನು ರಾಂಗ್ ಮಾಡಿದ್ದೆ ಮೊದಲಿನ ಮೆಥಡ್ ಬಿಟ್ಟಿಸಿದ್ದೆ ಮೊದಲಿನ ಮೆಥಡ್ ಬರೋಲ್ಲ ಇಲ್ಲಿ ಎಷ್ಟು ಬರುತ್ತೆಪ್ಪ ಅಂದರೆ 3,000 ಬರುತ್ತೆ ಇದು 3,000 ಓಕೆ
ಇದು 2000 ಬರುತ್ತೆ. ಅದೇ ರೀತಿ ಇಲ್ಲಿ 3000, ಇದು 2000. ಈ ಮೆಥಡ್ ಎರಡು ಮೆಥಡು, ಇದು ಬ್ರಾಟ್ ಇನ್ ಬೈ ಕ್ಯಾಶು, ಇದು ರೇಸ್ಡ್ ಮೆಥಡು, ಎರಡೂ ತಿಳ್ಕೊಂಡ್ರೆ ಮುಗಿದಾಯ್ತು, ಈ ಪ್ರಾಬ್ಲಮಲ್ಲಿ ಏನೂ ಇಲ್ಲ. ಸೊ ಟೋಟಲ್ ಮಾಡಿ 40,000, 32,000, ಅದೇ ರೀತಿ 53,000, ಅದೇ ರೀತಿ 40,000, ಅದೇ ರೀತಿ ಇಲ್ಲಿ ಎಷ್ಟು ಬರುತ್ತೆ ಅಂದರೆ 32,000, 53,000, ಸೇಮ್ 53,000, 32,000, 40,000, 5,000, 35,000, ಟೂ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಬೈ ಬ್ಯಾಲೆನ್ಸ್ ಬಿಡೋಣ, ಸೇಮ್ ಅಮೌಂಟ್ 53,000, 32,000, 35,000. ಸೊ ಅಮೌಂಟ್ ಈ ಥರ ಬರುತ್ತೆ. ಸೊ ಎರಡು ಮೆಥಡ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ, ಇದು ಫಾರ್ಮೆಟು ಪ್ರಾಬ್ಲಮ್ ಅಲ್ಲ, ಜಸ್ಟ್ ಫಾರ್ಮೆಟ್ ಹೇಳ್ಕೊಟ್ಟಿದ್ದೀನಿ, ಈ ಥರ ಬರುತ್ತೆ ಫಾರ್ಮೆಟ್. ಕಾಂಟ್ರಾ ಎಂಟ್ರಿ, ಇವೆರಡು ಅಮೌಂಟ್ ಇಲ್ಲೇ ಬರಬೇಕು, ಇವೆರಡು ಅಮೌಂಟ್ ಇಲ್ಲೇ ಬರಬೇಕು. ಇಲ್ಲಿ ಗುಡಿಲ್ ಬ್ರಾಟ್ ಇನ್ ಬೈ ಕ್ಯಾಶ್ ಇದ್ದಾಗ 40,000, 20,000 ಕ್ಯಾಪಿಟಲ್ ಪ್ಲಸ್ ಗುಡಿಲ್ ಮಾಡ್ತೀವಿ, ಹೊರಗಡೆ ಇಡ್ತೀವಿ. ಇಲ್ಲಿ ಕ್ಯಾಪಿಟಲ್ ಒಂದೇ ತೊಗೋಬೇಕು, ಕ್ಯಾಪಿಟಲ್ ಪ್ಲಸ್ ಗುಡಿಲ್ ಮಾಡಬಾರ್ದು, ರೇಸ್ಡ್ ಇದ್ದಾಗ, ವ್ಯಾಲ್ಯೂಡ್ ಇದ್ದಾಗ. ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ ವಿದ್ಯಾರ್ಥಿಗಳೇ, ಸ್ವಲ್ಪನಾದರೂ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ. ಈ ಒಂದು ವೀಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನಗೂ ಕೂಡ ಹೆಲ್ಪ್ ಮಾಡಿ ಅನ್ನುತ್ತಾ ಇವತ್ತಿನ ಒಂದು ಕ್ಲಾಸ್ ನಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ದಯವಿಟ್ಟು ನಿರೀಕ್ಷಿಸಿ, ಮುಂದಿನ ವೀಡಿಯೋದಲ್ಲಿ ಅಂದರೆ ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ಇದರ ಒಂದು ಅಕೌಂಟ್ಗಳ ಬಗ್ಗೆ ಹೇಳ್ಕೊಡ್ತಾಯಿದ್ದೀನಿ, ಅಂದರೆ ಪ್ರಾಬ್ಲಮ್ ಯಾವ ರೀತಿ ಬಿಡಿಸ್ಬೇಕು, ಯಾವ ರೀತಿ ಸಾಲ್ವ್ ಮಾಡಬೇಕಂತ ಹೇಳ್ಕೊಡ್ತಾಯಿದ್ದೀನಿ. ಸೊ ಅಲ್ಲಿವರೆಗೂ ವೇಟ್ ಮಾಡಿ. ಥ್ಯಾಂಕ್ ಯು ಎಲ್ರಿಗೂ, ಶುಭ ದಿನ.